ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಪಾಪಗಳನ್ನು ಕ್ಷಮಿಸುವಿಕೆ. ರೀಪ್ರಿಂಟ್ ಪುಟ 3728, ಪುಟದ ಸಂಖ್ಯೆ 156 157. ಪಾಪಗಳ ಕ್ಷಮಾಪಣೆ. ಯಾರ ವಿರುದ್ಧವಾಗಿ ಆಜ್ಞೆ ಮೀರೋಣವಾಗುತ್ತದೆಯೋ ಕೇವಲ ಅವರಿಗೆ ಆ ಒಂದು ಪಾಪವನ್ನು ಕ್ಷಮಿಸಲು ಸಾಧ್ಯವೆಂಬುವ ವಿಚಾರವನ್ನು ಪ್ರತಿಪಾದಿಸುವವರೆಂಬಂತೆ ಶಾಸ್ತ್ರಿಗಳನ್ನು ನಮ್ಮ ಪಾಠದಲ್ಲಿ ಪ್ರತಿನಿಧಿಸಲಾಗಿದೆ. ಆ ಎಂಬುವವರಿಗೆ ವಿರೋಧವಾಗಿ ಒಂದು ತಪ್ಪನ್ನು ಮಾಡಿದರೆ ಅದನ್ನು ಕ್ಷಮಿಸುವ ಅಧಿಕಾರವು ಈ ಎಂಬುವವರಿಗೆ ಇರುವುದಿಲ್ಲ. ಆ ಎಂಬುವವರಿಗೆ ಮಾತ್ರ ಮನ ನೊಂದವನೆಂದು ಭಾವಿಸಿಕೊಳ್ಳುವ ಹಕ್ಕನ್ನು ಹೊಂದಿದವನಾಗಿರಲು ಅವನೊಬ್ಬನಿಗೆ ಅದನ್ನು ಕ್ಷಮಿಸಲು ಸಾಧ್ಯವಿರುವುದು. ಶಾಸ್ತ್ರಿಗಳು ಸರಿಯಾದ ರೀತಿಯಲ್ಲಿ ವಿವೇಚಿಸುವವರಾಗಿದ್ದರು. ನಾವು ಒಂದು ಸಮಯದಲ್ಲಿ ವೈಯಕ್ತಿಕವಾಗಿ ಮತ್ತೊಬ್ಬರ ಹಕ್ಕು ಬಾಧ್ಯತೆಗಳಿಗೆ ವಿರೋಧವಾಗಿ ತಪ್ಪನ್ನು ಮಾಡುವವರಾಗಿದ್ದು ಮತ್ತು ಹೀಗೆ ಮತ್ತೊಬ್ಬರಿಗೆ ವಿರುದ್ಧವಾಗಿ ಪಾಪ ಮಾಡಿ ಮತ್ತೊಬ್ಬರಿಂದ ಕ್ಷಮೆಯನ್ನು ಕೇಳಿಕೊಂಡವರಾದಾಗ್ಯೂ ಪಾಪಗಳೆಲ್ಲವೂ ಪ್ರಥಮವಾಗಿ ದೇವರಿಗೆ ವಿರೋಧವಾಗಿದ್ದು ಅವು ದೇವರ ನೀತಿವಿಧಿಯ ಉಲ್ಲಂಘನೆಯಾಗಿರುವುದು. ನೀತಿಗೆ ವಿರುದ್ಧವಾದುದೆಲ್ಲವೂ ಪಾಪವಾಗಿದ್ದು ಅವು ದೇವರಿಗೆ ವಿರುದ್ಧವಾಗಿ, ಅಂದರೆ ಆತನ ನಿಯಮಗಳಿಗೆ ವಿರುದ್ಧವಾಗಿ ಮಾಡಿದ್ದಾಗಿರುವುದು. ಕೇವಲ ಆತನೊಬ್ಬನೇ ಸರಿತಪ್ಪುಗಳ ಅಳತೆ ಮಟ್ಟವನ್ನು ನೇಮಿಸಿದಾತನಾಗಿದ್ದು ಅದರ ಮೂಲಕವಾಗಿಯೇ ತನ್ನ ಸೃಷ್ಟಿಯ ಗುಣಮಟ್ಟಗಳನ್ನು ಅಳೆದು ನಿರ್ಧರಿಸುವವನೂ ಆಗಿರುವ ದೇವರೊಬ್ಬನೇ ನ್ಯಾಯಾಧಿಪತಿಯಾಗಿರುವನು. ಹೀಗಿರುವಲ್ಲಿ ಯೇಸುವಿಗೆ ಪಾಪಗಳನ್ನು ಕ್ಷಮಿಸಲು ಹೇಗೆ ಸಾಧ್ಯ? ನಾವು ಉತ್ತರಿಸುವುದೇನೆಂದರೆ, ನಮ್ಮ ಸೃಷ್ಟಿಕರ್ತನು ಪಾಪ ಮತ್ತು ಅದರ ಕ್ಷಮಾಪಣೆಯ ವಿಷಯವನ್ನು ಹೇಗೆ ನಿಗದಿಪಡಿಸಿದ್ದಾನೆಂದರೆ, ಯೇಸು ಒಬ್ಬನಿಂದಲೇ ಅಥವಾ ಪರಲೋಕದ ತಂದೆಯು ಆತನ ಮೂಲಕವಾಗಿ ಅದನ್ನು ಕ್ಷಮಿಸಲು ಸಾಧ್ಯವಿರುವುದು. ದೇವರು ಮಾಡಿರುವ ಏರ್ಪಾಡು ಎಷ್ಟು ನಿಶ್ಚಯವಾಗಿತ್ತೆಂದರೆ, ತಂದೆ ದೇವರು ತನ್ನ ಸಹ ಪಾಪಗಳನ್ನು ಕ್ಷಮಿಸುವ ಅಧಿಕಾರದಿಂದ ಹಾಗೂ ಕೈಯನ್ನು ಹಿಂದೆಗೆದುಕೊಂಡಿರುವನು. ಏಕೆಂದರೆ ಆತನು ಆದಾಮನ ಹಾಗೂ ಆತನ ಸಂತತಿಯ ವಿಷಯದಲ್ಲಿ ಪಾಪಕ್ಕೆ ಒಂದು ಖಚಿತವಾದ ಸಂಪೂರ್ಣವಾದ ಬದಲಿಸಲಾಗದ ಶಿಕ್ಷೆಯನ್ನು ವಿಧಿಸಿದ್ದಾನೆ. ಆತನು ಇದನ್ನು ಬೇರೆ ವಿಧದಲ್ಲಿ ಮಾಡಬಹುದಿತ್ತು. ಬಿದ್ದು ಹೋದ ದೇವದೂತರ ವಿಷಯದಲ್ಲಿ ನಡೆಕೊಂಡಂತೆ ಆತನು ಮಾನವ ಕುಲದವರ ವಿಷಯದಲ್ಲೂ ನಡೆಕೊಂಡು ಅವರಿಗೆ ನೇರವಾಗಿ ಮರಣದಂಡನೆಯನ್ನು ವಿಧಿಸದೆಯೇ ಕೆಲವು ರೀತಿಯ ನಿರ್ಬಂಧಗಳನ್ನು ಹಾಕಬಹುದಿತ್ತು. ಆದರೆ ಒಂದು ಸಾರಿ ಮರಣದಂಡನೆ ವಿಧಿಸಿದ್ದಲ್ಲಿ ಯಾವುದರಿಂದಲೂ ಅದನ್ನು ಬದಲಿಸುವುದಾಗಲಿ ಅಥವಾ ರದ್ದುಪಡಿಸುವುದಾಗಲಿ ಆಗದು. ತನ್ನ ಸ್ಥಿರವಾದ ಆಜ್ಞಾವಿಧಿಗಳನ್ನು ಬದಲಿಸಲು ದೇವರಿಗೂ ಸಾಧ್ಯವಾಗದು. ಆದರೆ ಮಾನವ ಕುಲದ ಮೇಲಿರುವ ನಿಶ್ಚಲವಾದ ತೀರ್ಪನ್ನು ನಿಗದಿತ ಸಮಯದಲ್ಲಿ ಹೇಗೆ ನಿಷೇಧಿಸಬಹುದೆಂಬ ಅಥವಾ ರದ್ದುಗೊಳಿಸಬಹುದೆಂಬ ಪೂರ್ಣ ಅರಿವಿನಿಂದಲೇ ಸೃಷ್ಟಿಕರ್ತನು ಅದನ್ನು ನೀಡಿದ್ದನು. ಅಂದರೆ ಅದನ್ನು ಹಿಂತೆಗೆದುಕೊಳ್ಳುವ ಮೂಲಕವಾಗಿಲ್ಲದೆ ಅದಕ್ಕೆ ವಿಮೋಚನಾ ಮುಖಾಂತರ ಅದರಲ್ಲಿ ವಿಧಿತವಾದವುಗಳನ್ನು ಈಡೇರಿಸುವುದರ ಮೂಲಕವಾಗಿ ಅದನ್ನು ನೆರವೇರಿಸುವನು. ಹೀಗೆ ದೇವರ ಯೋಜನೆಯಲ್ಲಿ ಕರ್ತನಾದ ಯೇಸುವು ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾಗಿ ಮಾಡಲ್ಪಟ್ಟಿದ್ದನು. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ದೇವರು ಮರಣದಂಡನೆಯ ತೀರ್ಪನ್ನು ವಿಧಿಸುವ ಮೊದಲೇ ತನ್ನ ಮನಸ್ಸಿನಲ್ಲಿ ಅದರಿಂದ ವಿಮೋಚಿಸುವ ಯೋಜನೆಯನ್ನು ಹಾಕಿಕೊಂಡಿದ್ದನು. ಆ ಯೋಜನೆಯ ವಿಮೋಚನಾ ಕಾರ್ಯವನ್ನು ಅನಿವಾರ್ಯಗೊಳಿಸಿತು. ದೇವಾನುಗ್ರಹವು ಮುಂಚಿತವಾಗಿ ತೋರಿ ಬಂದಿರುವುದು. ನಮ್ಮ ಕರ್ತನಾದ ಯೇಸುವು ಲೋಕಕ್ಕೆ ಬಂದು ಮನುಷ್ಯರ ಪರವಾಗಿ ಈಡು ಬೆಲೆಯನ್ನು ಕೊಡುವ ಮೊದಲೇ ದೇವರು ತನ್ನ ಅನುಗ್ರಹವನ್ನು ಅಬ್ರಹಾಮನಿಗೆ ತೋರ್ಪಡಿಸಿದ್ದಾನೆಂದು ಇತರರು ನಮಗೆ ಒತ್ತಾಯಿಸಿ ಹೇಳಬಹುದು. ನಮ್ಮ ಉತ್ತರವೆಂದರೆ ಅದು ಹಾಗೆಯೇ ಇರುವುದು. ಅಂದರೆ ದೇವಾನುಗ್ರಹದಲ್ಲಿ ಅಲ್ಲಿ ತೋರ್ಪಡಿಸಲಾಗಿತ್ತು, ಆದರೆ ಅದನ್ನು ಹಾಗೆ ತೋರ್ಪಡಿಸಲಾದದ್ದು
ಮುಂದೆ ಒಂದು ನಿಗದಿತ ಕಾಲದಲ್ಲಿ ಪಾಪಿಗಳ ಪರವಾಗಿ ಈಡನ್ನು ಕೊಡುವ ಉದ್ದೇಶವಿದ್ದ ಕಾರಣದಿಂದ. ಹೀಗಿದ್ದರೂ ಅಲ್ಲಿ ಅನುಗ್ರಹವಾದದ್ದು ಪಾಪಗಳನ್ನು ಅಳಿಸಿಬಿಡುವ ವಿಷಯವಾಗಿರಲಿಲ್ಲ. ಇಲ್ಲ, ಈಡನ್ನು ಕೊಡುವುದಕ್ಕೆ ಮುಂಚಿತವಾಗಿ ಇದನ್ನು ಮಾಡಲು ಸಾಧ್ಯವಿರಲಿಲ್ಲ. ಮಹಿಮೆ ಹೊಂದಿದ ವಿಮೋಚಕನ ಮೂಲಕವಾಗಿ ದೇವರು ಇದನ್ನು ನೆರವೇರಿಸುವನು. ಪೂರ್ವಕಾಲದಲ್ಲಿ ಯೋಗ್ಯರಾಗಿ ನಡೆದವರೆಲ್ಲರೂ ದೇವರಲ್ಲಿರುವ ತಮ್ಮ ನಂಬಿಕೆಯು ತಮ್ಮನ್ನು ಯೋಗ್ಯರೆಂದು ಸಮರ್ಥನೆ ಮಾಡಿ ನಿರ್ಣಯಿಸಿದ ಪ್ರಮಾಣದಲ್ಲಿ ದೇವಾನುಗ್ರಹವನ್ನು ಹೊಂದಿರುವ ಸಂಭವವಿತ್ತು. ಅಲ್ಲದೆ ತಾನು ವಿಮೋಚಕನ ಮೂಲಕವಾಗಿ ಈಡೇರಿಸಲಿರುವ ತನ್ನ ಉದ್ದೇಶಕ್ಕೆ ಕೇವಲ ಸಮ್ಮತವಾಗುವಂಥ ಅನುಗ್ರಹಗಳನ್ನೇ ದೇವರು ಅವರಿಗೆ ಅಂದು ದಯಪಾಲಿಸಲು ಸಾಧ್ಯವಿತ್ತು. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಸೂಚಿತವಾಗಿರುವ ಪಾಪಗಳು. ದೇವರು ಇಸ್ರಾಯೇಲ್ ಜನಾಂಗದವರಿಗೆ ಧರ್ಮಶಾಸ್ತ್ರದ ಮೂಲಕವಾದ ಒಡಂಬಡಿಕೆಯಲ್ಲಿ ಕೆಲವು ರೀತಿಯಲ್ಲಿ ಹಾಗೂ ಕೆಲವು ಪ್ರಮಾಣದಲ್ಲಿ ಕ್ಷಮೆಯನ್ನು ಏರ್ಪಡಿಸಿ ಆ ಒಡಂಬಡಿಕೆಯ ಮಧ್ಯಸ್ಥನಾದ ಮೋಶೆಯ ಮೂಲಕ ಮರುಸಂಧಾನವಾಗುವಂತೆ ಮಾಡಿದ್ದನು. ಈ ಏರ್ಪಾಟಿನಲ್ಲಿ ವರ್ಷ ವರ್ಷವೂ ಅರ್ಪಣೆಯಾಗುವ ದೋಷ ಪರಿಹಾರ ಯಜ್ಞವು ಹೊಸ ಒಡಂಬಡಿಕೆಯ ಹಾಗೂ ಅದರ ಮಧ್ಯಸ್ಥನಾದ ಕ್ರಿಸ್ತನ ಮೂಲಕವಾಗಿ ಮುಂದೆ ಬರಲಿರುವ ಆಶೀರ್ವಾದಗಳಿಗೆ ಒಂದು ಸಂಕೇತವು, ಒಂದು ಛಾಯೆಯು ಹಾಗೂ ಒಂದು ನಿದರ್ಶನವೂ ಆಗಿತ್ತು. ಒಂದು ಜನಾಂಗವಾಗಿ ಇಸ್ರಾಯೇಲರು ತಮ್ಮ ಪಿತೃಗಳು ಮಾಡಿದಂತೆ ನಂಬಿಕೆಯ ಮೂಲಕವಾಗಿ ಒಂದು ನಿಗದಿತ ಪ್ರಮಾಣದಲ್ಲಿ ದೇವರ ಅನುಗ್ರಹಗಳನ್ನು ಅನುಭವಿಸುತ್ತಿದ್ದರು. ಆದರೂ ಆ ಮೂಲಕವಾಗಿ ಅವರು ತಮ್ಮ ಪಾಪಗಳನ್ನು ಅಳಿಸಿಕೊಳ್ಳುವಂತಾಗಲು ಸಾಧ್ಯವಾಗಲಿಲ್ಲ. ಬದಲಾಗಿ ಅಪೋಸ್ತಲರನ್ನು ಸೂಚಿಸಿ ಹೇಳಿರುವಂತೆ ಇಸ್ರಾಯೇಲರ ಯಜ್ಞಗಳು ಹಾಗೂ ದೋಷ ಪರಿಹಾರದ ಅರ್ಪಣೆಗಳ ಮೂಲಕವಾಗಿ ಎಂದು ನಿಜವಾದ ರೀತಿಯಲ್ಲಿ ಪಾಪಗಳನ್ನು ತೆಗೆದುಹಾಕಲಾಗಲಿಲ್ಲ. ಆದರೆ ಅವುಗಳು ಮುಂದೆ ಬರುವ ಉತ್ತಮವಾದ ಯಜ್ಞ ಅರ್ಪಣೆಗಳಿಗೆ ಕೇವಲ ಛಾಯೆಗಳಾಗಿದ್ದವು. ಆ ಉತ್ತಮವಾದ ಯಜ್ಞ ಅರ್ಪಣೆಗಳ ಮೂಲಕವಾಗಿ ಪಾಪಗಳು ನಿಜವಾದ ರೀತಿಯಲ್ಲಿ ರದ್ದು ಮಾಡಲ್ಪಟ್ಟು ಕಡೆಯದಾಗಿ ಅದನ್ನು ಅಳಿಸಿಹಾಕಲಾಗುವುದು.